ಸ್ವಾಮಿ, ನಾವು ರಾಜಕೀಯ ಮಾಡುವ ಅಭಿವೃದ್ಧಿ ಒಂದು ವಿಷಯದಲ್ಲಿ ನಾವು ರಾಜಕೀಯ ಮಾಡುವ, ಇವತ್ತು ಏನಾಗ್ತಿದ್ದಾರೆ ನಮ್ಮ ನೀವು ಮಾಡ್ತಿರುವಂತಹ ಈ ಒಂದು ಅಪಪ್ರಚಾರಗಳು ಅಥವಾ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ನೀವು ರಾಜಕೀಯ ಮಾಡ್ತಿರುವಂಥದ್ದು ನಮ್ಮ ಮಕ್ಕಳಿಗೆ, ಇಲ್ಲಿ ನಮ್ಮ ತಂದೆ ತಾಯಿಯಂದಿರು ನಮಗೆ ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಕೊಡುತ್ತಾ ಇದ್ದಾರೆ, ಇಲ್ಲಿ ಎಜುಕೇಷನ್ ಹಬ್ ಅಂತ ಹೇಳ್ತೇವೆ, ಆದರೆ ಅವರಿಗೆ ಅಪ್ಪ ಅಮ್ಮನ ಒಟ್ಟಿಗೆ ಇರುವಂತಹ ಸೌಭಾಗ್ಯ ಆ ಮಕ್ಕಳಿಗಿಲ್ಲ, ಮಕ್ಕಳ ಒಟ್ಟಿಗಿರುವ ಭಾಗ್ಯ ಆ ಎತ್ತ ತಂದೆ ತಾಯಿಯಂದಿರಿಗಿಲ್ಲ. ಯಾಕೆ ಇಲ್ಲಿ ಈ ಜಾತಿ ಧರ್ಮದ ಬಗ್ಗೆ ಕಂದಕಗಳನ್ನು ಸೃಷ್ಟಿ ಮಾಡಿ ಇಲ್ಲಿಗೆ ಯಾವುದೇ ಕೈಗಾರಿಕೆಗಳು ಬರದಾಗಿದೆ. ನಮಗೊಂದು ಟ್ಯಾಗ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅದು ಕೋಮು ಸೂಕ್ಷ್ಮ ಪ್ರದೇಶ ಅಂತೇಳಿ. ಆದ್ರಿಂದ ಇಲ್ಲಿಗೆ ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇದರಿಂದ ನಮ್ಮ ಮಕ್ಕಳು ಬೇರೆ ಬೇರೆ ಕಡೆ ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟಿಸ್ಗಿರ್ಬೋದು ಅಥವಾ ವಿದೇಶಗಳಿಗಾಗಿ ಹೋಗ್ತಾರೆ, ಅಲ್ಲಿ ದುಡಿತಾರೆ. ಆದರೆ ಅವರ ಅಪ್ಪ ಅಮ್ಮನಿಗೆ ಒಂದು ಹುಷಾರಿಲ್ಲದಾಗ ಅವರಿಗೆ ಬಂದು ನೋಡುವಂತ ಯೋಗ ಅವರಲ್ಲಿ ಇರೋದಿಲ್ಲ. ಆ ಅಪ್ಪ ಅಮ್ಮನಿಗೂ ಕೂಡ ಕಷ್ಟಪಟ್ಟು ಅವರಿಗೆ ವಿದ್ಯಾಭ್ಯಾಸ ಇಲ್ಲದಿದ್ರೂ ಕೂಡ ಆ ಮಕ್ಕಳನ್ನು ಕಲಿಸಿರ್ತಾರೆ. ಆ ಮಕ್ಕಳನ್ನು ಬೇಕಾದಾಗ ನಮ್ಮೊಟ್ಟಿಗೆ ಇರಿಸುವಂತ ಭಾಗ್ಯ ಅವರಲ್ಲಿ ಇರುವುದಿಲ್ಲ. ಇದರಿಂದ ನಾವು ವಂಚಿತರ. ಇದು BJP ಅವರ ಕಾಣಿಕೆ ಅಂತ ನಾನು ಹೇಳಿದ್ದೆ. ಇದು ಇವರು ಕೊಟ್ಟಂತ ಕಾಣಿಕೆ. ನಾವು ಜಾತಿ ಧರ್ಮದ ವಿಚಾರಗಳನ್ನು ಮಾತಾಡ್ಕೊಂಡು ಹೋದ್ರೆ ನಾವು ಇನ್ನೂ ಇಲ್ಲೇ ಇರ್ತೇವೆ. ಅಪ್ಪ ಮಂದಿರು ಈಗಲೇ ನಾವು ನೋಡ್ತೇವೆ, ಮಕ್ಕಳು ಪರದೇಶಕ್ಕೆ ಹೋದಾಗ ಅವರು ಬರೆದು ಅಪ್ಪ ಅಮ್ಮ ದೈವದಿಂದ ಎರಡು ದಿವಸ ಮೂರು ದಿವಸ ನಾವು ಆಸ್ಪತ್ರೆಯಲ್ಲಿ ಇಟ್ಟು ಕಾಯುವಂತ ಇದನ್ನು ಸರಿ ಮಾಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ನಾವು ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಮನೆಯ ಮಗ ಮಗಳು ಇದ್ರ ಬಗ್ಗೆ ಯೋಚನೆ ಮಾಡಿ ಬೇರೆ ಮಾತುಕತೆ ನಾವು ಪ್ರಚೋದನೆ ಆಗ್ಬೇಕು. ನಾವು ದೈವ ದೇವರುಗಳನ್ನು ಪೂಜಿಸುವಂಥವ್ರು, ಆ ದೈವ ದೇವರುಗಳ ಆಶೀರ್ವಾದ ನಮಗಿದೆ. ಆದರೆ ಆ ಬುದ್ಧಿಯನ್ನು ನಾವು ಸರಿಯಾಗಿ ನಾವು ಇನ್ನೊಬ್ಬರಿಗೆ ನಮ್ಮ ಬುದ್ಧಿಗಳನ್ನು ಒತ್ತೆ ಇಡುವುದು ಬೇಡ. ನಮಗೆಲ್ಲರಿಗೂ ದೈವ ದೇವರುಗಳು ನಮ್ಮ ಶಕ್ತಿಯನ್ನು ಕೊಟ್ಟರು. ಇಷ್ಟೊಂದು ದಕ್ಷಿಣ ಕನ್ನಡದಲ್ಲಿ ನಾವು ದೈವ ದೇವರುಗಳು ಇರಬೇಕಾದ್ರೆ ಒಳ್ಳೆ ಬುದ್ಧಿಯನ್ನು ನಮಗೆ ಕೊಡುದಿಲ್ಲ. ಇದನ್ನು ನಾವು ಉಪಯೋಗಿಸುವ ಬೇರೆಯವರ ಮಾತುಗಳಿಗೆ ಮರಳ ಪದ್ಮರಾಜನ ಮಾತಿಗೂ ನೀವು ಮರಳ ಹಾಕ್ತಿದ್ದೇವೆ. ನೀವು ಯೋಚನೆ ಮಾಡಿ ಅಂತ ಹೇಳುವಂತ ಮಾತನ್ನ